ಇವಾಗ ಈರುಳ್ಳಿ ಹಾಕುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಂಗ್ಲರ್ ದಿ ವ್ಲಾಗರ್ ಚಾನಲ್. ನಾನು ಹೇಳಿದೆ ಮೊನ್ನೆ ಹಳೆ ವಿಡಿಯೋ ಬಂದ್ಬಿಟ್ಟು ನಾನು ಕರೆಕ್ಟಾಗಿ ಕೊಡೋಕ್ಕಾಗಿರ್ನಿಲ್ಲ. ಏನಕ್ಕಪ್ಪ ಅಂದರೆ ಎಲೆಕ್ಷನ್ ಬಿಜಿಲಿದ್ದರಿಂದ ಕೊಡೋಕ್ಕಾಗಿರ್ನಿಲ್ಲ ವಿಡಿಯೋ ಅಂದ್ಬಿಟ್ಟು. ಇವತ್ತು ಬಂದ್ಬಿಟ್ಟು ಹುಡುಗರೆಲ್ಲ ಸೇರ್ಕೊಂಡು ಬಿರಿಯಾನಿ ಮಾಡೋದನ್ನು ಕರೆದವ್ರೆ, ಬನ್ನಿ ಅಣ್ಣ ಬಿರಿಯಾನಿ ಮಾಡೋದ ಅಂತ. ಅದಕ್ಕೆ ಬಂದಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಹೆಸರು ಬಂದ್ಬಿಟ್ಟು ಜಾಯ್ಸ್ ಅನ್ನು, ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಇವಾಗ ನಮ್ಮ ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಾನು ಬಂದ್ಬಿಟ್ಟು ಎಲ್ಲಾರು. ಇವನ ಹೆಸರು ಹೇಳ, ನಿನ್ನ ಹೆಸರು ಹೇಳ. ಹೇಮಂತ್. ನಿನ್ನ ಹೆಸರು? ಗಗನ್. ನಿನ್ನ ಹೆಸರು? ನಿಹಾಲ್. ನಿನ್ನ ಹೆಸರು? ಸಿದ್ಧಾರ್ಥ. ಅಪ್ಪು. ನಿನ್ನ ಹೆಸರು? ವಿಶಾಲ್. ವಿಶಾಲ್ ವಿಶಾಲ್ ಬಂದ್ಬಿಟ್ಟು ಇವಾಗ ಮೇನ್, ಇವರು ಇವ್ರ ಗ್ಯಾಂಗ್ ಮೇನ್ ಬಂದ್ಬಿಟ್ಟು ವಿಶಾಲ್. ಇವಾಗ ಅವನೇ ಬಂದ್ಬಿಟ್ಟು ಅಡುಗೆ ಮಾಡಿಸ್ತಾ ಇರೋದು. ನಿನ್ನ ಹೆಸರು? ಪ್ರಶಾಂತ್. ಇಷ್ಟು ಜನ ಹುಡುಗರು ಅವರೇ. ದರ್ಶನ್ ಇಲ್ಲ ಇವತ್ತು, ನಾನೇ ವಿಡಿಯೋಗ್ರಫಿ ಏನಿದ್ರು ಮಾಡೋದು, ಅಡುಗೆ ನಾನೇ ಮಾಡ್ತಿರ್ತೀನಿ. ವಿಡಿಯೋಗ್ರಫಿ ಬಂದ್ಬಿಟ್ಟು ಹೇಮಂತ ಮಾಡ್ತಿರ್ತಾನೆ. ಬನ್ನಿ ನೋಡಿದ್ ಇವಾಗ ಫ್ರೆಂಡ್ಸ್ ನೋಡಿ, ಒಲೆ ಹಚ್ಕೊಂಡಿದ್ದೀವಿ. ಇವಾಗ ಪಾತ್ರೆ ಹಿಡ್ಕೊತಿದ್ದೀನಿ. ಪಾತ್ರೆ ಹೊಡೋದು ವಿಶಾಲ್ ನೋಡೋ ಕ್ಲೀನಾಗೆ ಅಲ್ಲಾಡ್ತಾ ಇರ್ತಾರ. ಓಕೆ, ಪಾತ್ರೆ ಮಡಗಿದ್ದೀವಿ. ಪಾತ್ರೆ ಕೈಲಿ ಎಣ್ಣೆ ಹಾಕ್ತಿದ್ದೀವಿ ಫ್ರೆಂಡ್ಸ್ ನೋಡಿ. ಎಣ್ಣೆ ಹಾಕು ವಿಶಾಲ. ಎಣ್ಣೆ ಹಾಕಿದ್ದೀವಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ್ಮೇಲೆ ಇವಾಗ ಮಸಾಲೆಗಳು ಹಾಕ್ತೀನಿ. ಇವಾಗ ಏನಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ. ಕಾದೈತೆ. ಇವಾಗ ನಾನು ಬಂದ್ಬಿಟ್ಟು ಗರಂ ಮಸಾಲೆ ಸ್ಪೈಸಸ್ಗಳು ಹಾಕ್ತಿದ್ದೀನಿ, ಬಿರಿಯಾನಿ ಎಲೆ ಮತ್ತು ಕೆಲವು ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ಎಲ್ಲ ಫ್ರೈ ಆಗ್ಬಿಟ್ಟು ನಿನಗೆ ಫ್ರೈ ಆಯ್ತೈತೆ. ಸ್ವಲ್ಪ ಬೆಂಕಿ ಚೆನ್ನಾಗಿ ಉರಿತೈತೆ, ಅದರಿಂದ ಫ್ರೈ ಆಯ್ತೈತೆ. ಇವಾಗ ಈರುಳ್ಳಿ ಹಾಕ್ತದೆ ನೋಡಿ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ. ಟೊಮೊಟೊ ಸೇರಿಸ್ಕೊಂಡಿದ್ದೀವಿ. ಟೊಮೊಟೊ ಹಾಕಿ ಬೆಂಕಿ ಚೆನ್ನಾಗಿ ಉರಿತೈತೆ. ಕ್ಲೀನಾಗಿ ಫ್ರೈ ಮಾಡಿ ಟೊಮೊಟೊ. ಈಗ ಟೊಮೊಟೊ ಬಂದ್ಬಿಟ್ಟು ಕ್ಲೀನಾಗಿ ಫ್ರೈ ಆಗಬೇಕು, ಕ್ಲೀನಾಗಿ ಬೇಯಬೇಕು ಟೊಮೊಟೊ ಬಂದ್ಬಿಟ್ಟು. ಕ್ಲೀನಾಗಿ ಫ್ರೈ ಮಾಡ್ಕೊಡೋದ. ಫ್ರೆಂಡ್ಸ್ ನೋಡಿ, ಮೆಣಸಿಕಾಯಿ ಹಾಕಿದ್ದೀವಿ, ಒಂದು ಐದಾರು ಮೆಣಸಿಕಾಯಿ ಹಾಕಿದ್ದೀವಿ. ಅದನ್ನು ಬೇಯಿಸ್ಕೊತೀವಿ ಕ್ಲೀನಾಗೆ. ಕ್ಲೀನಾಗಿ ಫ್ರೈ ಮಾಡ್ಕೋತೀವಿ. ಕ್ಲೀನಾಗಿ ಫ್ರೈ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಮೆಣಸಿಕಾಯಿ ಬೆಂದಿದೆ, ಟೊಮೊಟೊ ಎಲ್ಲ ಈರುಳ್ಳಿ ಎಲ್ಲ ಬೆಂದಿದೆ ಕ್ಲೀನಾಗಿ. ಇವಾಗ ಮೊಸರು ಸೇರ್ಸ್ಕೊತಿದ್ದೀವಿ. ಒಂದೂವರೆ ಕೆ ಜಿ ಚಿಕನ್ನು, ಒಂದು ಕೆ ಜಿ ಅಕ್ಕಿ, ಒಂದು ಕಾಲು ಲೀಟ್ರ್ ಮೊಸರು, ಕಾಲು ಲೀಟ್ರ್ ಎಣ್ಣೆ, ಒಂದು ಕಾಲು ಕೆ ಜಿ ಟೊಮೊಟೊ, ಈರುಳ್ಳಿ ಮತ್ತು ಒಂದು ಆರೇಳು ಮೆಣಸಿಕಾಯಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ, ಬಿರಿಯಾನಿ ಎಲ್ಲ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ವಿ ಕ್ಲೀನಾಗೆ. ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಇವಾಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ಫ್ರೆಂಡ್ಸ್ ನೋಡಿ. ಇವಾಗ ನಿಂಬೆಣ್ಣೆ ಹಾಕೋತಿದ್ವಿ, ನಿಂಬೆಣ್ಣೆ ಹಿಂಡ್ಕೋತಿದ್ವಿ ಕ್ಲೀನಾಗೆ. ಒಂದು ನಿಂಬೆಣ್ಣೆ ಹಾಕೋತಿದ್ವಿ, ನಿಮ್ಗೆ ಉಳಿ ತಗಷ್ಟು ಹಾಕೋಬೋದು ನಿಂಬೆಣ್ಣೆ.
ಚಿಕನ್ ಸೇರ್ಸ್ಕೊತಿದ್ದೀವಿ, ಎಲ್ಲ ಫ್ರೈ ಆಗಿತ್ತು ಕ್ಲೀನಾಗೆ. ಚಿಕನ್ ಸೇರ್ಸ್ಕೊತಿದ್ದೀವಿ, ಚಿಕನ್ ಮುಂದೂಡ 1/2 ಕೆಜಿ ಐತೆ. ಚಿಕನ್ ಮುಂದೆ ಕ್ಲೀನ್ ಮಿಕ್ಸ್ ಮಾಡ್ಕೋತೀವಿ. ಕ್ಲೀನ್ ಮಿಕ್ಸ್ ಆಗಲಿ, ಮಸಾಲೆಗಳೆಲ್ಲ ಸೇರಿಸ್ಕೊಳೋದೆ ತೋರಿಸ್ಕೊಡ್ತೀನಿ ನಿಮಗೆ ಏನಂತ. ಸ್ಪೆಡ್ ಸೇರಿಸ್ಕೊತಿದ್ದೀವಿ, ಒಂದೆರಡು ಪ್ಯಾಕೆಟ್ ಶುಂಠಿ ಬೆಳ್ಳಿ ಪೇಸ್ಟ್ ತಂದಿದ್ದೀವಿ. ನೋಡಿ ಬಿರಿಯಾನಿ ಮಸಾಲೆ ಸೇರ್ಸ್ಕೊತಿದ್ದೀವಿ. ಎರಡು ಪ್ಯಾಕೆಟ್ ಬಿರಿಯಾನಿ ಮಸಾಲೆ ಸೇರ್ಸ್ಕೊತಿದ್ದೀವಿ. ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಎಲ್ಲನೂ, ಚಿಕನ್ನು ಎಲ್ಲ ಮಸಾಲೆ ಗಿಸಲ್ಲ ಎಲ್ಲನೂ ಕ್ಲೀನಾಗೆ. ಮಸಾಲೆ ಸ್ವಲ್ಪ ಲೈಟಾಗಿ ಫ್ರೈ ಆಗೋಷ್ಟರಲ್ಲಿ ಫ್ರೈ ಆಗಿದೆ, ನೀರು ಸೇರಿಸ್ಕೊತೀವಿ. ಫ್ರೆಂಡ್ಸ್ ನೋಡಿ, ಉಪ್ಪು ಸೇರಿಸ್ಕೊತೀವಿ, ನಾವು ಸ್ವಲ್ಪ ಸೇರಿಸ್ಕೊತೀವಿ, ಆಮೇಲೆ ರುಚಿಗೆ ಎಷ್ಟು ಬೇಕು ಆಮೇಲೆ ಸೇರಿಸ್ಕೊತೀವಿ. ಇವಾಗ ನೀನಾಗ ಚಿಕನ್ ಒಂದು ಫ್ರೈ ಆಗಿ ಸ್ಕೊಳ್ಳೋದಕ್ಕೋಸ್ಕರ ಬೇಗ ಚೆನ್ನಾಗಿ ಬೇಯಿದೆ ಅಂತ ಉಪ್ಪು ಸೇರ್ಕೊಂಡಿದ್ದೀವಿ. ಮಸಾಲೆ ಫ್ರೈ ಆಗ್ತೈತೆ, ಇವಾಗ ನೀರು ಸೇರಿಸ್ಕೊತೀವಿ. ಈ ಗ್ಲಾಸಲ್ಲಿ 3 ಗ್ಲಾಸಷ್ಟು ಅಕ್ಕಿ ಇದೆ, ಈ ಗ್ಲಾಸಲ್ಲಿ 3 ಗ್ಲಾಸಷ್ಟು, ಇದರಲ್ಲಿ ಒಂದು 6 ಗ್ಲಾಸಷ್ಟು ನೀರು ಸೇರಿಸ್ಕೊತೀವಿ. ಕುದಿ ಬರಲಿ ಚೆನ್ನಾಗಿ. ಇವಾಗ ಇದು ಪ್ಲೇಟ್ ಮುಗಿಸ್ಬಿಡು ಫ್ರೆಂಡ್ಸ್ ನೋಡಿ, ಕುದಿ ಬರ್ತಾ ಇದೆ. ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀವಿ. ನನ್ನ ದೋಸ್ತಂಗೆ 3 ಗ್ಲಾಸಲ್ಲಿ ಅಕ್ಕಿ, 6 ಗ್ಲಾಸಲ್ಲಿ ನೀರು ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ವಿ. ಇವಾಗ ಇವಾಗ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಸ್ವಲ್ಪ ಇವಾಗ ಸ್ವಲ್ಪ ಇದು ನೋಡ್ಕೊಬೇಕು, ರುಚಿ ನೋಡ್ಕೊಬೇಕು. ರುಚಿ ನೋಡ್ಕೊಂಡು ಉಪ್ಪು ಹಾಕೊಂಡು ಕ್ಲೀನಾಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಕ್ಲೀನಾಗಿ, ಖಾರ ಗೀರೆಲ್ಲ ಕ್ಲೀನಾಗಿ ಆಯ್ತು ನೋಡ್ಕೊಂಡು ಇವಾಗ ಮುಚ್ಚಿ ಮಾಡಬೇಕಷ್ಟೇ, ದಮ್ ಕಟ್ಟಬೇಕು ಕ್ಲೀನಾಗೆ. ಫ್ರೆಂಡ್ಸ್ ನೋಡಿ, ಟೇಸ್ಟ್ ಕರೆಕ್ಟಾಗಿದೆ, ಟೇಸ್ಟ್ ಮಾಡಿದ್ವಿ. ಮಧ್ಯೆ ಬಂದ್ಬಿಟ್ಟು ಸ್ವಲ್ಪ ಕೈನ ಕ್ಲೀನಾಗೆ ಸೌಟನ್ನ ಸ್ವಲ್ಪ ಅಲ್ಲಾಡಿಸ್ಬೇಕಷ್ಟೇ, ಸ್ವಲ್ಪ ಅದರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಬಿರಿಯಾನಿ ರೆಡಿ, ದಮ್ಮು ರೆಡಿ ಆಗೈತೆ ಕ್ಲೀನಾಗೆ, ಬಿರಿಯಾನಿ ಬಂದ್ಬಿಟ್ಟು ಕ್ಲೀನಾಗಿ ರೆಡಿ ಆಗೈತೆ. ಇವಾಗ ಬಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೆಂಗೆ ಆಗೈತೆ ಅಂತ. ಬಂದ್ಬಿಟ್ಟು ಎರಡು ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಂಡಿದ್ದೀವಿ. ಬಿರಿಯಾನಿ ಫುಲ್ಲು ಫ್ಲೇವರ್ ಫುಲ್ ಸಕದಾಗೈತೆ, ಸ್ಮೆಲ್ ಸಕದಾಗೈತೆ ಗಮ್ ಅಂತ. ಇವಾಗೆಲ್ಲ ಒಂದೇ ಪ್ಲೇಟಲ್ಲಿ ತಿಂತೀವಿ. ಫ್ರೆಂಡ್ಸ್ ನೋಡಿ, ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ವಿ, ಬಿರಿಯಾನಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ವಿ. ಬಿರಿಯಾನಿ ಮಮ್ಮಿ ಟೇಸ್ಟ್ ಮಾಡ್ತೀನಿ ನಾನು ಇವಾಗ ಹೆಂಗೈತೆ ಅಂತ. ಸಕ್ಕದಾಗೈತೆ, ಟೇಸ್ಟ್ ಮಾಡಿ ಸೂಪರ್ ಆಗೈತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟ್ರೈ ಮಾಡಿದ್ದೀನಿ ಒಂದ್ಸಲ, ಟ್ರೈ ಮಾಡಿಬಿಟ್ಟು ಇದೆಲ್ಲ ಟ್ರೈ ಮಾಡಿಬಿಟ್ಟು ನೀವು ಹೇಳಿ ಹೆಂಗೈತೆ ಅಂತ. ಮತ್ತೆ ತಿನ್ನೋಡ್ರಿ ಹೆಂಗೈತೆ ಅಂತ, ತಿನ್ಬಿಟ್ಟು ಹೇಳಿ ಟೇಸ್ಟ್ ಹೇಳಿ ಹೆಂಗೈತೆ. ಸೈಕಾಗೈತ ನಿಂಗೈತ, ನೀನು ಹಂಗೆ ಅಂದ್ರೆ ಸೈಕಾಗೈತೆ ಅಂದರೆ ನೀನು ಹೆಂಗೈತೆ ಕರೆಕ್ಟಾಗಿ ಹೇಳೋದು ವಿಶಾಲ್ ಚೆನ್ನಾಗಿದ್ದ ವಿಶಾಲ್ ನೀನು ಹೇಳು ಕರೆಕ್ಟಾಗಿ ಚೆನ್ನಾಗೈತೆ, ಮಸಾಲೆ ಸಕ್ಕದಾಗ ಬೆಂದೈತೆ.
ಚಿಕನ್ ಚೆನ್ನಾಗಿ ಮಸಾಲೆ ಹಿಡಿದೈತೆ, ಮಸಾಲೆ ಚೆನ್ನಾಗಿ ಹಿಡಿದೈತಲ್ವಾ. ನಾನು ಚಿಕನ್ ತಿಂದು ನೋಡ್ತೀನಿ, ಚಿಕನ್ ತಿಂದಿಲ್ಲ, ಚಿಕನ್ ತಿಂದು ನೋಡ್ತೀನಿ ನೋಡಿ. ಕ್ಲೀನ್ ಮಾಡಿದೆ ಚಿಕನ್ ಬಂದ್ಬಿಟ್ಟು, ಸಖತ್ತಾಗೈತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.